ಇಪ್ಪತ್ತು ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತೆ. ರೈತರನ್ನ ದಾರಿ ತಪ್ಪಿಸಿ ಅವರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಅವ್ರ ಮೇಲೆ ಗುಂಡು ಹಾರಿಸಿ ಲಾಠಿ ಚಾರ್ಜ್ ಮಾಡಿ ಸುಮಾರು 270 ಜನ ರೈತರು ಆ ಧರಣಿ ಮಾಡುವಂತ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡ್ರು ಕೂಡ ಸೌಜನ್ಯಕ್ಕೆ ಒಂದು ದಿನ ಪ್ರಧಾನಮಂತ್ರಿಗಳು ರೈತರನ್ನ ಮಾತಾಡಿಸಲಿಲ್ಲ. ಇವೆಲ್ಲ ಈ ಬಾರಿ ನಿರುದ್ಯೋಗದ ಸಮಸ್ಯೆ, ರೈತರ ಸಮಸ್ಯೆ, ಬೆಲೆ ಏರಿಕೆಯ ಸಮಸ್ಯೆ, ಸಾಮಾನ್ಯ ವರ್ಗದ ಜನಗಳ ಜೀವನದ ಸಮಸ್ಯೆ, ಶ್ರೀಮಂತರು ಶ್ರೀಮಂತರಾಗ್ತಾ ಇರೋದು, ಇದೆಲ್ಲದರ ಬಗ್ಗೆ ಹಾಗೂ ಕರ್ನಾಟಕದಲ್ಲಿ ಸತತವಾಗಿ ಕರ್ನಾಟಕಕ್ಕೆ ಆಗ್ತಾ ಇರುವಂತ ಅನ್ಯಾಯ, ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ನಾಟಕದ ಮೇಲೆ ಅನ್ಯಾಯ ಅಷ್ಟೇ ಅಲ್ಲ, ಒಂದು ರೀತಿ ದ್ವೇಷ ಸಾಧನೆ ಕರ್ನಾಟಕದ ಮೇಲೆ. ಹಣಕಾಸು ಆಯೋಗದ ಅನುದಾನದಲ್ಲಿ ನಮಗೆ ಮೋಸ, GST ಕಾಂಪನ್ಸೇಷನ್ ಮುಂದುವರೆಸದೆ ಅದರಿಂದ ನಮಗೆ ವಂಚನೆ, ಹಣಕಾಸು ಆಯೋಗದವರು ಕೊಟ್ಟಂತ ವಿಶೇಷ ಅನುದಾನವನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರ್ತಕ್ಕಂಥದ್ದು, ಬರ ಪರಿಹಾರ ಹಣ ಕೊಡದೇ ಇರುವಂತಹದ್ದು, ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡದೇ ಇರತಕ್ಕಂಥದ್ದು, ಅಪ್ಪರ್ ಭದ್ರ ಯೋಜನೆಗೆ ನಯಾ ಪೈಸಾ ದುಡ್ಡು ಕೊಡದೇ ಇರುವಂತಹದ್ದು, ಮಹದಾಯಿಗೆ ಅನುಮತಿ ಕೊಡದೆ ಬೊಕ್ಕೆ ಆಗಿರ್ತಕ್ಕಂಥದ್ದು, ಕರ್ನಾಟಕವನ್ನ ಒಂಥರ ಗುರಿಯಿಟ್ಟು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿಕೊಂಡು ಬಂದಿದ್ದಾರೆ. ಇವೆಲ್ಲ ಸಮ್ಮಿಶ್ರವಾಗಿ ಜನಗಳ ಆಕ್ರೋಶ ಭುಗಿಲೆದ್ದಿದೆ. ಈಗ ಒಂದು ಮೌನ ಕ್ರಾಂತಿ ನಡೆದಿದೆ ಈ ದೇಶದಲ್ಲಿ. ಯಾಕೆಂದ್ರೆ ಬಡವರಿಗೆ ಯಾರಿಗೂ ಮಾತಾಡುವ ಶಕ್ತಿ ಇಲ್ಲ, ಬಡವರ ಧ್ವನಿ ಯಾವ ಮಾಧ್ಯಮದಲ್ಲೂ ಇವತ್ತು ಕೇಳಿಸ್ತಾ ಇಲ್ಲ. ಆದ್ರೆ ಬಡವರಿಗೆ ಇರುವ ಅವಕಾಶ ಓಟು ಒತ್ತುವ ಮುಖಾಂತರ ಸರ್ಕಾರಗಳನ್ನ ಇಳಿಸುವಂತಹದ್ದು, ಹತ್ತಿಸುವಂತಹದ್ದು, ಆ ಒಂದು ಪ್ರಕ್ರಿಯೆ ಇವತ್ತು ದೇಶದಾದ್ಯಂತ ನಮಗೆ ಕಂಡು ಬರ್ತಾ ಇದೆ. ನಮ್ಮ ವರದಿಗಳ ಪ್ರಕಾರ ಇವತ್ತು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಉತ್ತರ ಭಾರತದಲ್ಲಿನೇ ಬಿಜೆಪಿಯ ಸಂಖ್ಯೆ 40 ಕಡಿಮೆ ಆಗುತ್ತೆ ಅನ್ನುವಂತ ನಿಖರವಾದಂತ ಖಚಿತವಾದಂತ ಮಾಹಿತಿಯೂ ಇದೆ. ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿಯ ಸಂಸದರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತೇಳಿ ಅವರಿಗೂ ಬಹುಶಃ ಈ ಮಾಹಿತಿ ಸಿಕ್ಕಿ ಹತಾಶರಾಗಿ ಇವತ್ತು ಮತ್ತೊಮ್ಮೆ ಸಮಾಜವನ್ನ ಒಡೆಯುವಂತಹ ದ್ವೇಷದ ರಾಜಕೀಯಕ್ಕೆ ಮತ್ತೆ ಈಗ 3-4 ದಿನಗಳಿಂದ ಇಳಿದಿದ್ದಾರೆ. ಆದ್ರೆ ನಾನು ತಮಗೂ ಮನವಿ ಮಾಡ್ತೇನೆ, ಆದ್ರೆ ಬಹುಶಃ ನಿಮಗೂ ನಮಗೂ ಮೀರಿದಂತ ಸಾಮಾನ್ಯ ಜ್ಞಾನ ಈ ದೇಶದ ಬಡವರಿಗೆ ಇದೆ, ರೈತರಿಗೆ ಇದೆ, ದುಡಿಯ ವರ್ಗಕ್ಕೆ ಇದೆ. ಅವರಿಗೆ ಬೇಕಾಗಿರೋದು ಹೊಟ್ಟೆ ಪಾಡಿನ ವಿಷಯಗಳು, ಬದುಕಿನ ವಿಷಯಗಳು ಬಿಟ್ರೆ ಬರೀ ದ್ವೇಷದಿಂದ ಹೊಟ್ಟೆ ತುಂಬೋದಿಲ್ಲ ಅನ್ನುವಂತ ಸಾಮಾನ್ಯ ಪ್ರಜ್ಞೆ ಈ ದೇಶದ ಜನಗಳಿಗೆ ಇದೆ. ಕೆಲವರನ್ನ ಕೆಲವು ದಿನ ಯಾಮಾರಿಸಬಹುದು, ಎಲ್ಲರನ್ನ ಎಲ್ಲಾ ದಿನಾನೂ ಕೂಡ ಯಾಮಾರಿಸಲಿಕ್ಕೆ ಆಗೋದಿಲ್ಲ. ಆ ಕಾಲಘಟ್ಟ ದೇಶದಲ್ಲಿ ಇವತ್ತು ಬಂದಿದೆ. ಇವೇನು ಮತ್ತೊಮ್ಮೆ ದ್ವೇಷದ ರಾಜಕೀಯವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅದು ಫೇಲ್ ಆಗುತ್ತೆ ಅಂತ ನಾನು ಭಾವಿಸುತ್ತೇನೆ. ನಾವು ಏನೇ ಇದ್ರೂ ಕೂಡ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಭಾಗದಲ್ಲಿ ರೈತ, ನಮ್ಮ ಬದುಕು ಒಬ್ಬರ ಮೇಲೆ ಮತ್ತೊಬ್ಬರ ಬದುಕು ಅವಲಂಬಿತವಾಗಿದೆ. ನಾವು ಎಲ್ಲಾ ವರ್ಗದ ಜನ ನಾವು ಒಂದುಗೂಡಿ ಬದುಕ್ತಾ ಇದ್ದೇವೆ. ಅದು ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಬೇರೆಯವರು ಇರ್ಬೋದು, ಹಾಗೆ ಒಕ್ಕಲಿಗರು ಇರ್ಬೋದು, ಹುಡುಗರು ಇರ್ಬೋದು, ದಲಿತರು ಇರ್ಬೋದು, ಬಣಜಿಗರು ಇರ್ಬೋದು, ನಾವೆಲ್ಲರೂ ಕೂಡ ಕೂಡಿ ಬದುಕಿದರೆ ಮಾತ್ರ ಈ ಭಾಗದಲ್ಲಿ ನಾವು ಸುಧಾರಣೆ ಕಾಣಲಿಕ್ಕೆ ಸಾಧ್ಯ. ಇವತ್ತು ಚುನಾವಣೆಗೋಸ್ಕರ ನಾವು ಸಮಾಜದಲ್ಲಿ ಒಡಕು ಮೂಡಿಸತಕ್ಕಂಥದ್ದು ಕೂಡ ಸರಿಯಾದ, ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಸಮಾಜದ್ದು ಬಹಳ ಹೆಚ್ಚಿನ ಜವಾಬ್ದಾರಿ ಈ ಭಾಗದಲ್ಲಿ ಇದೆ. ಯಾಕೆಂದ್ರೆ ಕಾಲದಿಂದಲೂ ಕೂಡ ಊರುಗಳಲ್ಲಿ ಊರಿನ ಯಜಮಾನ್ತನ ಮಾಡುವುದಾಗ್ಲಿ, ಊರನ್ನ ನಾಯಕತ್ವ ವಹಿಸಿಕೊಳ್ಳೋದಾಗ್ಲಿ, ಊರನ್ನ ಮುನ್ನಡೆಸತಕ್ಕಂಥದ್ದಾಗ್ಲಿ ಅನೇಕ ಗ್ರಾಮಗಳಲ್ಲಿ ಒಕ್ಕಲಿಗ ಸಮಾಜದವರು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನೀವು ಒಕ್ಕಲಿಗರ ಇತಿಹಾಸವನ್ನ ನೋಡಿದ್ರೆ ಅದು ಕೆಂಪೇಗೌಡರ ಕಾಲ ಇರ್ಬೋದು ಅಥವಾ ಒಬ್ಬ ಒಂದು ಊರಿನ ಪಟೇಲನ ನಡವಳಿಕೆ ಇರ್ಬೋದು, ಯಾವತ್ತೂ ಕೂಡ ಅವರು
ನಾವು ಎಲ್ಲಾ ಜಾತಿಯವರನ್ನ ಜೊತೆಗೆ ತೆಗೆದುಕೊಂಡು ನಾಯಕತ್ವ ಮಾಡಿದ್ದಾರೆ, ಎಲ್ಲಾ ಜಾತಿಗಳನ್ನ ಒಂದುಗೂಡಿಸಿ ಪಟೇಲ್ತನ ಮಾಡಿದ್ದಾರೆ. ಆ ರೀತಿಯಾಗಿರೋದ್ರಿಂದಲೇ ಒಕ್ಕಲಿಗ ಸಮಾಜಕ್ಕೆ ಈ ರಾಜ್ಯದಲ್ಲಿ ಒಂದಷ್ಟು ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲರನ್ನ ಒಂದುಗೂಡಿಸ್ಕೊಂಡು ಹೋಗ್ತೇವೆ ಅನ್ನೋ ಕಾರಣಕ್ಕೆ ಇವತ್ತು ಒಕ್ಕಲಿಗರು ಅನೇಕ ನಾಯಕತ್ವ ಪೋಷಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಯಾಕೆ ನಮ್ಗೆ ನಾಯಕತ್ವ ಸಿಗುತ್ತೆ ಅಂತ ಹೇಳಿದ್ರೆ ಒಕ್ಕಲಿಗರಾದ್ರೆ ಎಲ್ಲಾ ಜಾತಿ ಎಲ್ಲಾ ಧರ್ಮದವರನ್ನ ಒಂದುಗೂಡಿಸಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಕಾರಣದಿಂದ ನಮ್ಗೆ ನಾಯಕತ್ವ ದೊರಕಿದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಒಕ್ಕಲಿಗ ಬಂಧುಗಳಲ್ಲಿ ಮನವಿ ಮಾಡತಕ್ಕಂಥದ್ದು, ನಮ್ಮ ಭವಿಷ್ಯ ಹಾಗೂ ನಮ್ಮ ಇತಿಹಾಸ ನೋಡಿದ್ರೆ ನಾವು ಯಾವತ್ತೂ ಕೂಡ ಸಮಾಜವನ್ನ ಒಂದುಗೂಡಿಸ್ತಕ್ಕಂಥ ಹೊತ್ತು ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯುವಂತಹದ್ದು ನಮ್ಮ ಗುಣ ಅಲ್ಲ, ನಮ್ಮ ಇತಿಹಾಸ ಅಲ್ಲ. ನಾವೇನಾದ್ರೂ ಜಾತಿಯ ಹೆಸರಿನಲ್ಲಿ ಸಮಾಜ ಒಡೆದ್ರೆ ಇದು ನಮ್ಮ ಭವಿಷ್ಯಕ್ಕೆ ಮಾರಕ ಆಗುತ್ತೆ. ನಮ್ಮ ನಾಯಕತ್ವ ಉಳಿಯಬೇಕು, ಸಮಾಜದಲ್ಲಿ ನಮ್ಗೆ ಗೌರವ ಮುಂದುವರಿಬೇಕಾದ್ರೆ ನಾವು ಎಲ್ಲಾ ಜಾತಿ ಜನಾಂಗಗಳನ್ನ ಒಂದುಗೂಡಿಸ್ಕೊಂಡು ಹೋಗಬೇಕು. ಆವಾಗ ನಮ್ಗೆ ಸಮಾಜದಲ್ಲಿ ಏನು ಒಂದು ವಿಶೇಷ ಸ್ಥಾನಮಾನ ಇದೆ ಅದು ಮುಂದೆಯೂ ಸಹ ಉಳಿಯುತ್ತದೆ. ಹಾಗಾಗಿ ಇಲ್ಲಿ ಈ ನಡುವೆ ಕೆಲವರು ಆ ಜಾತಿಯ ಹೆಸರಿನಲ್ಲಿ ಸಮಾಜವನ್ನ ಒಡೆಯತಕ್ಕಂತಹ ಕೆಲಸ ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಇದು ಒಕ್ಕಲಿಗರ ಸಮಾಜಕ್ಕೂ ಒಳ್ಳೆಯದಲ್ಲ, ಇದು ನಮ್ಮ ಇತಿಹಾಸಕ್ಕೆ ತದ್ವಿರುದ್ಧ. ನೀವು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ನೋಡಿ, ಅಲ್ಲಿ ಎಲ್ಲಾ ಜಾತಿ ಜನಾಂಗಗಳನ್ನ ಕೂಡಿಸ್ಕೊಂಡು ಎಲ್ಲಾ ಜಾತಿವರ್ಗೂ ಒಂದೊಂದು ಪೇಟೆ ಮಾಡಿಕೊಟ್ಟು ಅವರ ದಸ್ಕುಗಳನ್ನೆಲ್ಲ ಬೆಂಗಳೂರೊಳಗಡೆ ತಗೊಂಡ್ ಬಂದು ಅವರನ್ನ ಅವಕಾಶ ಮಾಡಿಕೊಟ್ಟಿದ್ರಿಂದ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದೆ. ಅದು ನಮ್ಮ ನಿಜವಾದ ನಾಯಕತ್ವದ ಗುಣ. ನಮ್ಮ ಆ ಕೆಂಪೇಗೌಡರ ವಂಶಸ್ಥರಾಗಿ ನಾವು ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋದ್ರೆ ನಮಗೂ ಶ್ರೇಯಸ್ಸಿದೆ, ಸಮಾಜಕ್ಕೂ ಶ್ರೇಯಸ್ಸಿದೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಎಲ್ಲ ಒಕ್ಕಲಿಗರ ಸಮಾಜದವರಿಗೆ ಅದರಲ್ಲೂ ರೈತ ಎಲ್ಲ ರೈತರು ಯಾವುದೇ ಜಾತಿ ಇದ್ರು ಒಕ್ಕಲುತನ ಮಾಡ್ತಕ್ಕಂಥವರು ಎಲ್ಲ ರೈತರು ಯಾವುದೇ ಜಾತಿ ಇದ್ರು ನಾವೆಲ್ಲ ಕೂಡಿ ಬದುಕಿದ್ರೆ ನಮ್ಮ ಬಾಳು ಸ್ವಲ್ಪ ಸುಧಾರಣೆ ಆಗುತ್ತೆ. ಜಾತಿ ಹೆಸರುಗಳಲ್ಲಿ ವಿಭಜನೆ ಆದ್ರೆ ನಾಳೆ ನಮ್ಮ ಜೀವನಕ್ಕೆ ಮಾರಕ ಆಗುತ್ತೆ. ಹಾಗಾಗಿ ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ನ ಕೆಲವು ಕಾರ್ಯಕ್ರಮಗಳನ್ನ ನೋಡಿ, ಕಾಂಗ್ರೆಸ್ ಬಗ್ಗೆ ಅಲ್ಲಿ ಇಲ್ಲಿ ಒಬ್ಬರ ಇಬ್ಬರ ಅಪಪ್ರಚಾರ ಮಾಡ್ತಾರೆ. ಆದ್ರೆ ನಾವೀಗ ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ, ಗೃಹಲಕ್ಷ್ಮಿ ಯೋಜನೆ ಯಾವ್ದಾದ್ರೂ ಇಂಥ ಜಾತಿಗೆ ಕೊಡ್ತೀವಿ ಇಂಥ ಜಾತಿಗೆ ಕೊಡಲ್ಲ ಈ ಧರ್ಮಕ್ಕೆ ಕೊಡ್ತೀವಿ ಈ ಧರ್ಮಕ್ಕೆ ಕೊಡಲ್ಲ ಅಂತ ಎಲ್ಲಾದ್ರೂ ಹೇಳಿದ್ದೀವ. ಎಲ್ಲಾ ಜಾತಿ ಎಲ್ಲಾ ಧರ್ಮಕ್ಕೂ ಕೂಡ ನಾವು ಗೃಹಲಕ್ಷ್ಮಿ 1,22,00,000 ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಒಂದು ಜಾತಿ ನೋಡಿಲ್ಲ, ಒಂದು ಧರ್ಮ ನೋಡಿಲ್ಲ. 1,51,00,000 ಮನೆಗಳ ಕರೆಂಟ್ ಬಿಲ್ ಅನ್ನ ಫ್ರೀ ಮಾಡಿದ್ದೇವೆ. ಯಾವ ಜಾತಿ ನೋಡಿಲ್ಲ, ಯಾವ ಧರ್ಮ ನೋಡಿಲ್ಲ. ದಲಿತರಿರ್ಬಹುದು, ಅಲ್ಪಸಂಖ್ಯಾತರು ಇರ್ಬಹುದು, ಒಕ್ಕಲಿಗರು ಇರ್ಬಹುದು, ಕುರುಬರು ಇರ್ಬಹುದು, ವರ್ಜಿಗರು ಇರ್ಬಹುದು, ನಾಯಕರು ಇರ್ಬಹುದು, ಯಾವುದು ಲೆಕ್ಕ ಇಡದೆ ಯಾರ್ಯಾರು ಅರ್ಹರಿದ್ದಾರೆ ಅಂತ ಅರ್ಹರದ್ದು 1,50,001,00,000 ಮನೆಗಳದ್ದು ಕರೆಂಟ್ ಬಿಲ್ ಫ್ರೀ ಮಾಡಿರತಕ್ಕಂತ. ಮಹಿಳೆಯರು ಬಸ್ ಅಲ್ಲಿ ಓಡಾಡುವಾಗ ಶಕ್ತಿ ಯೋಜನೆ, ಯಾವ್ದಾದ್ರು ಜಾತಿ ನೋಡಿದೀವ, ಯಾವ್ದಾದ್ರು ಧರ್ಮ ನೋಡಿದೀವ? ಎಲ್ಲಾ ಮಹಿಳೆಯರಿಗೂ ಕೊಟ್ಟಿದ್ದೀವಿ. ಕೆಲವರು ಧರ್ಮಸ್ಥಳಕ್ಕೆ ಹೋಗ್ತಾರೆ, ಇನ್ ಕೆಲವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಇನ್ ಕೆಲವರು ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ, ಇನ್ ಕೆಲವರು ಗಾರ್ಮೆಂಟ್ ಫ್ಯಾಕ್ಟರಿಗೆ ಹೋಗಿ ಕೆಲಸ ಮಾಡ್ತಾರೆ, ಇನ್ ಕೆಲವರು ಯಾವ ಆಫೀಸ್ ಸೇಲ್ಸ್ಗಳಾಗಿ ಕೆಲಸ ಮಾಡ್ತಾರೆ. ಎಲ್ಲಾ ಮಹಿಳೆಯರು ಇವತ್ತು ಮಗಳ ಮನೆಗೆ ಹೋಗುವಂತ ತಾಯಿಗೂ ಮಾಡಿದ್ದೇವೆ, ತವ್ರ ಮನೆಗೆ ಹೋಗುವಂತ ಮಗಳಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಜಾತಿ ಧರ್ಮ ಮಾಡಿದ್ದೇವೆ. ನಾನು ಹೇಳುವಂತ ಇಷ್ಟೇ, ಕಾಂಗ್ರೆಸ್ ಜಾತ್ಯಾತೀತವಾಗಿ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳೇ ಸಾಕ್ಷಿ. 1 ವರ್ಷಕ್ಕೆ 52,000 ಕೋಟಿ, ಪ್ರಪಂಚದಲ್ಲೇ ಯಾರೂ ರೂಪಿಸಿದಂತಹ 52,000 ಕೋಟಿಯ ಗ್ಯಾರಂಟಿ ಕಾರ್ಯಕ್ರಮ. ಪಕ್ಷ ನೋಡದೆ, ಜಾತಿ ನೋಡದೆ, ಧರ್ಮ ನೋಡದೆ ಸಮಾನವಾಗಿ ಎಲ್ಲರಿಗೂ ಸಹ 1 ರೂಪಾಯಿ ಲಂಚ ಇಲ್ಲದೆ
ಒಂದು ರೂಪಾಯಿ ಕಮಿಷನ್ ಇಲ್ಲದೆ ಎಲ್ಲರಿಗೂ ತಲುಪಿಸುವಂತ ಗ್ಯಾರಂಟಿ ಕಾರ್ಯಕ್ರಮ, ಇಡೀ ಪ್ರಪಂಚಕ್ಕೆ ಮಾದರಿ ಕಾರ್ಯಕ್ರಮ, ಸಮಾಜವನ್ನ ಒಂದುಗೂಡಿಸಿಕೊಂಡು ಹೋಗೋದಿಕ್ಕೆ, ಒಟ್ಟುಗೂಡಿದಂತ ಸಮಾಜವನ್ನ ಕಟ್ಟೋದಿಕ್ಕೆ ಇದೇ ಒಂದು ಉದಾಹರಣೆ. ಅದು ಕಾಂಗ್ರೆಸ್ ನ ತತ್ವ. ನಮ್ಮಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಈಗ ನಮ್ಮ ರಾಜಕೀಯವಾಗಿದೆ ಅಂತ ಅವ್ರು ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲಾ ಜಾತಿ ಜನಾಂಗದವರಿಂದ ಸಮಾಜದ ಎಲ್ಲಾ ಜಾತಿ ಜನಾಂಗದವರಿಗೂ ನಾವು ಅವಕಾಶ ಕೊಟ್ಟಿದ್ದೇವೆ. ಒಕ್ಕಲಿಗ ಸಮಾಜದವರಿಗೂ ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಕೆ ಸಿ ರೆಡ್ಡಿಯವರಿಗೆ, ಕಡಿದಾಳ್ ಮಂಜಪ್ಪನವರಿಗೆ, ಅದಾದ್ಮೇಲೆ ಎಸ್ ಎಂ ಕೃಷ್ಣ ಅವರು, ಕೆಂಗಲ್ ಹನುಮಂತಯ್ಯನವರು, ಇವರಿಗೆಲ್ಲ ಮುಖ್ಯಮಂತ್ರಿ ಮಾಡಿದಂತಹದ್ದು ಕೂಡ ಕಾಂಗ್ರೆಸ್. ಮುಂದಿನ ದಿನವೂ ಕೂಡ ಕಾಂಗ್ರೆಸ್ನಿಂದ ಒಕ್ಕಲಿಗ ಸಮಾಜದವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಷಯವನ್ನ ನಾನು ನೂರಕ್ಕೆ ನೂರು ಗ್ಯಾರಂಟಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟು ಧೈರ್ಯ ನಮಗಿದೆ. ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ನಾವು ಅವಕಾಶ ಕೊಟ್ಟಿದ್ದೇವೆ. ಹಿಂದೆ ನಾಲ್ಕು ಜನ ಒಕ್ಕಲಿಗರನ್ನ ಮಾಡಿದ್ದೇವೆ, ಮುಂದೆಗೂ ಸಹ ಮಾಡ್ತೇವೆ. ನಾವು ಬೇರೆ ಜನ ಹಂಗಂತ ಹೇಳಿ ಬರೀ ಒಕ್ಕಲಿಗರಿಗೆ ಅಂತಲ್ಲ, ಸಮಾಜದ ಎಲ್ಲಾ ಜನಗಳಿಗೂ ನಾವು ಮಾಡ್ತೇವೆ. ಆದ್ರೆ ಬಿಜೆಪಿಯವರು ಆತರ ಹೇಳಿ ನೋಡೋಣ, ಹೇಳಿ ನೋಡೋಣ. ಅವರು ಒಂದೇ ಒಂದು ಕುಟುಂಬಕ್ಕೆ ಈಗ ನಾಯಕತ್ವವನ್ನ ಮರ್ಪಡ್ಬಿಟ್ಟಾಗಿದೆ. ಅಲ್ಲಿ ನೋಡಿದ್ರೆ ಜನತಾದಳದವರು ನನ್ನ ಸ್ನೇಹಿತರು ಅಣ್ಣ ಇದ್ದಾರೆ, ಮಾತಾಡಿದ್ರೆ ಕೆಲವು ಅವ್ರ ಮನಸ್ಸಿಗೆ ನಾನು ನೋವು ಆಗ್ಬೋದೆ ಹೆಸರಿಗೆ. ಯಾಕೆಂದ್ರೆ ಇಲ್ಲೊಂದು ಕಾಲದಿಂದ ಎಲ್ಲೋ ಒಂದು ಕಡೆ ಬಹಳ ಲಾಯಲಾಗಿದ್ದಂತ ಅವರಿಗೆ ನಾವು ಹೊರಗೆ ಬಂದ್ರು ಸಂಬಂಧಗಳು ಬೆಳೆಸ್ಕೊಳ್ಳೋದು ಅಷ್ಟು ಸಲೀಸಲ್ಲ. ಭಾವನಾತ್ಮಕ ಹೆಸರು ಜಾತ್ಯಾತಿ ಇಲ್ಲ ಪಕ್ಷ, ಕೈ ಜೋಡಿಸಿರೋದು ಯಾರ ಜೊತೆಗೆ? ಗೋಪವಾದಿ ಪಕ್ಷ. ಹೆಸರು ರೈತರ ಪಕ್ಷ. ಯಾರು ಇತಿಹಾಸದಲ್ಲಿ ಎಷ್ಟು ಅನ್ಯಾಯ ರೈತರಿಗೆ ಮಾಡಿದ್ದಾರೆ ಅವ್ರ ಜೊತೆಗೆ ಕೈ ಜೋಡಿಸೋರೆ, ವ್ಯಾಪಾರಿಗಳ ಪಕ್ಷದ ಜೊತೆಗೆ, ಶ್ರೀಮಂತರ ಪಕ್ಷದ ಜೊತೆಗೆ. ಇವರ ಪಾರ್ಟಿ ಸಿಂಬಲ್ಲು ನೆನೆ ಹೊತ್ತ ಮಹಿಳೆ, ಆ ಮಹಿಳೆಯನ್ನ ತೋರಿಸಿ ಓಟ್ ಹಾಕಿಸ್ಕೊಳ್ತಾರೆ, ಆ ಮಹಿಳೆನೇ ದಾರಿ ತಪ್ಪಿದ್ದಾಳೆ ಅಂತ ಹೇಳಿ ಆ ಮಹಿಳೆಯನ್ನ ಈಗಾಡಿಸ್ತಾರೆ, ಅವಮಾನ ಮಾಡ್ತಾರೆ. ಈ ತರ ದ್ವಂದ್ವಗಳಿಂದ ಕೂಡಿರ್ತಕ್ಕಂತ ಮೊನ್ನೆ ಮೊನ್ನೆವರೆಗೂ ಅವ್ರನ್ನ ತಾಯಿ ಬಂದಂಗೆ ಬೈದು ಇವಾಗ ಅವರನ್ನೇ ಹೊಗಳ್ತಾರೆ ಅಂತ ಹೇಳಿದ್ರೆ ಅದು ಹೊಗಳೋದಿರ್ಲಿ, ಏನು ಅವರನ್ನ ತಗೊಂಡೋಗಿ ಅಟ್ಟದ ಮೇಲೆ ಆಕಾಶದಲ್ಲಿ ಕೂರಿಸ್ತಾರೆ ಅಂತ ಹೇಳಿದ್ರೆ ಇವರು ಭವಿಷ್ಯ ನಮ್ಮ ರಾಜ್ಯಕ್ಕೆ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲರನ್ನೂ ಮನವಿ ಮಾಡ್ತೇನೆ, ಅದರಲ್ಲೂ ಕೂಡ ಒಕ್ಕಲಿಗರನ್ನೂ ಮನವಿ ಮಾಡ್ತೇನೆ, ನಮ್ಮ ಪಕ್ಷದಲ್ಲಿ ಒಕ್ಕಲಿಗರಿಂದ ಹಿಡಿದು ಎಲ್ಲಾ ಸಮಾಜದವರಿಗೂ ನಾವು ಅವಕಾಶಗಳು ಕೊಟ್ಟಿದ್ದೇವೆ, ಇವತ್ತಿಗೂ ಕೊಡ್ತಾ ಇದ್ದೇವೆ, ಮುಂದೆನೂ ಸಹ ಇದ್ದೇವೆ. ಮತ್ತು ನಮ್ಮ ಪಕ್ಷದಲ್ಲಿ ಒಳ್ಳೊಳ್ಳೆ ನಾಯಕತ್ವ ಇದೆ. ಎಲ್ಲಾ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಲಭ್ಯದಿಂದ ಹಿಡಿದು ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಎಲ್ಲಾ ಲೆವೆಲ್ಲೂ ನಮಗೆ ನಮ್ಮ ಸಮಾಜದ ನಾಯಕತ್ವ ಇದೆ. ಇದನ್ನೆಲ್ಲ ಗಮನಿಸಿ ನಮ್ಮ ಕಾಂಗ್ರೆಸ್ ಪರವಾಗಿ ಜನ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.